ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ನು ಬ್ಲಾಗ್ ಇನ್ ಕನ್ನಡ. ಎಸ್ ಸ್ನೇಹಿತರೆ, ಈಗ ಆಲ್ರೆಡಿ ನಾನು ಸುಮಾರು ವೆಯ್ಟ್ ಲಾಸ್ ಸೀರೀಸನ್ನು ಮಾಡಿದ್ದೀನಿ. ಸೊ ಆ ವೆಯ್ಟ್ ಲಾಸ್ ಸೀರೀಸಲ್ಲಿ ನೀವೆಲ್ಲ ಜಾಯ್ನ್ ಆಗಿದ್ದೀರಾ. ಸುಮಾರು ಜನ 5 kgವರೆಗೂ ವೆಯ್ಟ್ ಲಾಸನ್ನು ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಈ ರೀತಿ ಕಾಮೆಂಟ್ಸ್ ನೋಡಿದಾಗ. ಅಫ್ಕೋರ್ಸ್ ಎಸ್, ನಿಮ್ಮ ಪ್ರೋತ್ಸಾಹ ಈಗೇ ಇರಲಿ. ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ವೀಡಿಯೋಸನ್ನೇ ನಾನು ಮಾಡ್ತಾ ಹೋಗ್ತೀನಿ. ಸೊ ಬೆಸ್ಟ್ ಏನಪ್ಪ ಅಂದರೆ ನೀವು ಡಯಟ್ ಜೊತೆ ಯೋಗ ಕಂಪಲ್ಸರಿ. ಯೋಗ ಮಾಡೋದ್ರಿಂದ ನಿಮಗೆ ಸುಮಾರು ಕಾಯಿಲೆಗಳಿಗೆ ಮದ್ದು ಅಂತಲೇ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಡಯಟ್ ಕಂಪಲ್ಸರಿಯಾಗಿ ಮಾಡಬೇಕು. ಬ್ಯಾಲೆನ್ಸ್ ಡಯಟ್, ಕರೆಕ್ಟಾಗಿ ನಾವು ಆಹಾರವನ್ನು ತೆಗೆದುಕೊಂಡ್ರೆ ನಮಗೆ ಯಾವುದೇ ರೀತಿ ಕಾಯಿಲೆ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ವೆಯ್ಟ್ ಲಾಸ್ ಕೂಡ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಮುಂಚೆ ಎಲ್ಲ ತಿಂದು ದಪ್ಪ ಆಗಿದ್ಯಾ ಅಂತ ಹೇಳ್ತಿದ್ರು, ಅದೇ ರೀತಿ ತಿಂದು ತಿನ್ನೋದ್ರಿಂದ ಯಾವ ರೀತಿ ಸಣ್ಣ ಆಗೋದು ಅಂತ ನಾನು ಈಗ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಅದು ಕೂಡ ನೀವು ನೋಡಿಕೊಂಡು ಚೆಕ್ ಮಾಡಿ ಬನ್ನಿ. ಬನ್ನಿ, ಇವತ್ತಿನ ದಿನ ಯೋಗ ಹೇಳ್ಕೊಡ್ತೀನಿ. ಸೊ ನಾನು ಎಕ್ಸ್ಪರ್ಟ್ ಅಲ್ಲ ಸ್ನೇಹಿತರೆ, ನನಗೆ ಗೊತ್ತಿರೋವಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ಸೊ ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಯೋಗ ಮಾಡೋ ಮತ್ತು ಮ್ಯಾಟ್ ಕಂಪಲ್ಸರಿ. ಯಾಕಪ್ಪ ಅಂದರೆ, ಸೊ ಅರ್ಥಲ್ಲಿ ಗ್ರಾವಿಟೇಷನಲ್ ಪವರ್ ಇರುತ್ತೆ, ಮ್ಯಾಗ್ನೆಟಿಕ್ ಪವರ್ ಇರುತ್ತೆ, ಅದು ಸಿಗುತ್ತಾ ಇರುತ್ತಂತೆ. ನಮ್ಮ ದೇಹದಲ್ಲಿರುವಂತಹ ಏನೇ ಎನರ್ಜಿಯನ್ನು ಅದು ಹಿಡ್ಕೊಳ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸೊ ವಾರ್ಮ್ ಅಪ್ ಎಕ್ಸಸೈಸನ್ನು ಮಾಡ್ಕೊಳ್ಳೋಣ. ಫಸ್ಟು ಎರಡು ಕೈಗಳನ್ನು ಸಂಭವಾಗಿಂತ ಮಿನಿಮಮ್ ಅಂದ್ರೆ ಒಂದು 10 ಸತಿ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಸೈಡ್ ಬೈ ಸೈಡ್ ಮಾಡಬೇಕು, ಕೈ ಹೀಗೆ ಇರಬೇಕು. ನೆಕ್ಸ್ಟ್ ಕತ್ ಅನ್ನ ತಿರುಗಿಸ್ಕೊಳ್ತಾ ಮಾಡೋಣ. ನೆಕ್ಸ್ಟ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನೋಡಿ, ಹಿಂಗ್ ತಿರುಗಿದಾಗ ನಾವು ಇಲ್ಲಿ ಏನಿದೆ ಈ ಭಾಗ ಎಳಿಯುತ್ತೆ ನಮ್ಗೆ. ಸೊ ಆ ರೀತಿ ಜರಿಬೇಕದು. ಈಗ ಆಯ್ತಲ್ಲ, ಮತ್ತೆ ಸೈಡ್ ಬೈ ಸೈಡ್ ಮಾಡ್ಕೊಳ್ಳೋಣ, ಯಾಕಂದ್ರೆ ನಮ್ಮ ಕತ್ತಿಗೆ ಆಯಾಸ ಆಗಿರುತ್ತೆ. ಈಗ ನೆಕ್ಸ್ಟ್ ಸೈಡ್ ನೋಡ್ತಾ ಆಕಾಶ ನೋಡ್ಬೇಕು, ಗೊತ್ತಾಯ್ತಲ್ಲ. ಇದು ಕೂಡ 5 ಸತಿ ಮಾಡಿದ್ರೆ ಸಾಕು ಸ್ನೇಹಿತರೆ. ನೆಕ್ಸ್ಟ್ ನಮ್ಮ ಕೈಯನ್ನ ವಾರ್ಮ್ ಅಪ್ ಮಾಡ್ಕೊಳ್ಳೋಣ. ಈ ಕೈ ಏನಿದೆ ಇದು ಇಲ್ಲಿಗೆ ಇರಬೇಕು. ನೆಕ್ಸ್ಟ್ ಈ ರೀತಿ ಇಟ್ಕೊಳ್ಳಿ ಮುಷ್ಟಿಯನ್ನ, ಬೆರಳುಗಳನ್ನ ಮುಷ್ಟಿ ತರ ಇಟ್ಕೋಬೇಕು. ಈ ರೀತಿ ಇಡಿಬೇಡಿ, ಈ ರೀತಿ ಎಷ್ಟು ನಿಧಾನಕ್ಕೆ ಮಾಡ್ತಿರೋ ಅಷ್ಟು ಒಳ್ಳೇದು. ಬ್ರೀತ್ ಇನ್ ಬ್ರೀತ್ ಔಟ್ ಎಕ್ಸಸೈಸ್ ಮಾಡ್ತಾ ಇರ್ಬೇಕು. ನೋಡಿ, ಈ ರೀತಿ ಬಂದಾಗ ನಿಮ್ಮ ಕಿವಿಯನ್ನ ತಾಕ್ಸಿ ಅದು ಹಿಂಬದಿಯಾಗಿ ಹೀಗೆ ಹೋಗ್ಬೇಕು. ಸೊ ಇದು ಕೂಡ 5 ಬಾರಿ ಮಾಡಬೇಕಾಗತ್ತೆ. ಸೇಮ್ ಈ ಸೈಡ್ ಕೂಡ. ಐದು ಸತಿ ಆಯ್ತು. ಸೊ ಈಗ ನೆಕ್ಸ್ಟ್ ಕೈ ಏನಿದೆ ಈ ರೀತಿ ಬೆರಳನ್ನ ಈ ರೀತಿ ಚೂಪು ಮಾಡ್ಕೊಂಡಿಟ್ಕೊಳ್ಳಿ ನೋಡಿ. ಎರಡು ಕೈಗಳನ್ನ ಈ ರೀತಿ ಮುಂಭಾಗಕ್ಕೆ ಬಂದು ತಾಕಿಸ್ಕೊಂಡು ಹೋಗ್ಬೇಕು. ಇದು ಕೂಡ 5 ಟೈಮ್ಸ್. ಸೊ ಸೇಮ್ ರಿವರ್ಸ್. ಆಯ್ತಲ್ಲ, ಈಗ ನೆಕ್ಸ್ಟ್ ನೋಡಿ, ನಾನು ತೋರಿಸ್ತೀನಿ ಸೈಡ್ ಅಲ್ಲಿ ತೋರಿಸ್ತೀನಿ ನೋಡಿ. ಒಂದು ಕಾಲನ್ನ ಮುಂದೆ ಇಟ್ಟು ನೋಡಿ ಈ ರೀತಿ.
ಇಟ್ಕೊಳ್ಳಿ. ಇದು ಕೈ ಇದೇ ರೀತಿ ಇರುತ್ತೆ, ಈ ಕೈ ಈ ರೀತಿ ಇರುತ್ತೆ. ರೊಟೇಟ್ ಮಾಡ್ತಾ ನಿಧಾನಕ್ಕೆ ಹೋಗ್ಬೇಕು. ಇದು 5 ಟೈಮ್ಸ್ ಆದ ನಂತರ ನೆಕ್ಸ್ಟ್ ಅವಾಗ ಎಡಗಾಲಿಗೆ ಬಲಗೈ, ಓಕೆನಾ, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ. ಐದು ಬಾರಿ ಆದ ನಂತರ ಎರಡು ಕೈಗಳನ್ನ ಈ ರೀತಿ ಇಟ್ಕೊಂಡು, ನಾವು ಯಾವುದೇ ಎಕ್ಸಸೈಸ್ ಮಾಡಿದ್ರು ಅದ್ರ ಬೆನಿಫಿಟ್ಟು ನಿಧಾನವಾಗಿ ಮಾಡಿದ್ರೇ ಸಿಗೋದು ಸ್ನೇಹಿತರೆ. ಫಾಸ್ಟ್ ಫಾಸ್ಟಾಗಿ ಮಾಡಿದ್ರೆ ಯಾವುದ್ರದ್ದು ಬೆನಿಫಿಟ್ಟು ನಮಗೆ ಸಂಪೂರ್ಣವಾಗಿ ಸಿಗೋದಿಲ್ಲ. ಈ ರೀತಿ ಬಂದು ಇಲ್ಲೂ ಕೂಡ ಕೈ ತಾಕಿಸ್ಬೇಕು ಸ್ನೇಹಿತರೆ, ಕಿವಿ ಹಿಂಭಾಗಕ್ಕೆ ಹೋಗಿ ಈ ರೀತಿ ಆಗ್ಬೇಕು. ಇದು 5 ಟೈಮ್ಸ್ ಆಯ್ತಾ. ನೆಕ್ಸ್ಟ್ ಉಲ್ಟಾ. ಎಷ್ಟಾಗುತ್ತೆ ಅಷ್ಟು ಎಡೆದಿಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಈ ರೀತಿ ಇಷ್ಟ ಆದ ನಂತರ ಐದು ಸತಿ ನೋಡಿ ಅಂದಾಗ ಉಸಿರು ಒಳಗ್ ತಗೊಳ್ತಾ ಹಿಂಗಂದಾಗ ಉಸಿರು ಹೊರಗೆ ಬಿಡ್ಬೇಕು, ಗೊತ್ತಾಯ್ತಲ್ಲ. ಇದು ಕೂಡ 5 ಟೈಮ್ಸ್. ಸೊ ಇದಿಷ್ಟು ಎಕ್ಸಸೈಸ್ ಮಾಡ್ತಿದ್ದಂಗೆ ನಿಮ್ಗೆ ಫೀಲ್ ಆಗುತ್ತೆ, ಇದೆಲ್ಲ ಜಾಯಿಂಟ್ಸ್ ಎಲ್ಲ ಎಳ್ದಂಗೆ ಆಗ್ತಿರುತ್ತೆ, ನರ್ವ್ಸ್ ಎಲ್ಲ ಎಳಿತಾ ಇರುತ್ತೆ. ಸೊ ಈಗ ನೆಕ್ಸ್ಟ್ ಎಕ್ಸಸೈಸ್ ಕೈಯನ್ನ ಈ ರೀತಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ 5 ಸತಿ ಕಾಲು ಅಷ್ಟೇ. ಸೊ ಈಗ ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ನೆಕ್ಸ್ಟ್ ಸ್ವಲ್ಪ ಕಾಲನ್ನ ಈ ರೀತಿ ಇಟ್ಟು ನೆನಪಲ್ಲಿರಲಿ, ಈ ರೀತಿ ಬೆಂಡ್ ಆದಾಗ ಇಲ್ಲಿ ನರ ಎಳಿಯುತ್ತೆ, ಆ ಫೀಲು ನಿಮ್ಗೆ ಆಗಬೇಕು. ಆ ಫೀಲ್ ಆಗ್ತಿಲ್ಲ ಅಂದರೆ ನೀವು ಮಾಡ್ತಾ ಇರೋದು ಕರೆಕ್ಟ್ ಪೊಸಿಷನ್ ಅಲ್ಲ ಅಂತ ಹೇಳಿ. ನೋಡಿ ಈ ರೀತಿ ಕೈಯನ್ನು ತೆಗೆದು ಇದು ಕೂಡ 5 ಟೈಮ್. ಈಗ ನೆಕ್ಸ್ಟ್ ನೋಡಿ ಕೈ ಈ ರೀತಿ ಇದು 5 ಟೈಮ್ಸ್ ಆಯ್ತಾ. ನೆಕ್ಸ್ಟ್ ಬಂದು ಕಾಲು ಸ್ವಲ್ಪ ಸೈಡ್ ಇಟ್ಕೊಡಿ. ಸೊ ಇದನ್ನ ನೋಡಿ ನೋಡಿ ಮಂಡಿಯನ್ನ ಯಾವುದೇ ಕಾರಣಕ್ಕೂ ಹಿಂಗೆ ಬೆಂಡ್ ಮಾಡಬಾರ್ದು, ಮಂಡಿ ಸ್ಟ್ರೈಟ್ ಆಗೇ ಇರಬೇಕು. ಈ ಪೋರ್ಷನ್ ಮತ್ತೆ ಈ ಪೋರ್ಷನ್ ಮಾತ್ರ ತಿರುಗಬೇಕು. ಸೊ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಮೇನ್ ನಮ್ಮ ಮಂಡಿಗೆ, ಮಂಡಿ ಆಸನ ಮಾಡಬೇಕಾದ್ರೆ ಎರಡು ಕಾಲನ್ನ ಜೋಡಿಸ್ಬೇಡಿ, ಸ್ವಲ್ಪ ಗ್ಯಾಪ್ ಇರಲಿ. ನೋಡಿ ಮಂಡಿಗೆ ಮಂಡಿ ಜೋಡಿಸಿರಿ. ನೋಡಿ 1, 2, 3 ಆಯ್ತಾ, ಉಲ್ಟಾ 3,
ಒಂದು ಎರಡು ಮೂರು ಒಂದು ಎರಡು ಮೂರು ಒಂದು ಎರಡು ಮೂರು ಈ ಆಸನ ಮಾಡಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಈ ಜಾಯಿಂಟ್ಸ್ ಅಲ್ಲೆಲ್ಲ ಕರ್ಕ ಕರ್ಕ ಅಂತ ಶಬ್ದ ಬರುತ್ತೆ, ತುಂಬಾನೇ ಶಬ್ದ ಬರುತ್ತೆ. ಸೊ ಅವಾಗ ಜಾಯಿಂಟ್ಸ್ ಎಲ್ಲ ಫ್ರೀ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಎರಡು ಕೈಗಳನ್ನ ಇಂಟರ್ಲಾಕ್ ಮಾಡಿ ನೋಡಿ, ಕಾಲ್ ನೋಡಿ, ಕಾಲ್ ಅಬ್ಸರ್ವ್ ಮಾಡಿ ನೀವು. ಆಸನ ಮಾಡ್ತಿದ್ದಂಗೆ ನಿಮ್ಗೆ ಬೆವರು ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ನಿಮ್ ಬಾಡಿ ಎಲ್ಲ ವಾರ್ಮ್ ಅಪ್ ಆಗ್ತಾ ಇದೆ ಆಲ್ರೆಡಿ. ನೆಕ್ಸ್ಟ್ ನೋಡಿ, ಬ್ರೀತ್ ಇನ್ ಬ್ರೀತ್ ಔಟ್, ಉಸಿರನ್ನ ದೀರ್ಘವಾಗಿ ತೆಗೆದುಕೊಂಡು ಉಸಿರನ್ನ ಬಿಡ್ತಾ ನೆಕ್ಸ್ಟ್ ಆಕಾಶ ನೋಡ್ತಾ ನಮ್ಮ ತಲೆ ಭಾಗ ಏನಿದೆ ಅದನ್ನೆಲ್ಲ ನೋಡಿ ಈಗ ಉಸಿರನ್ನ ಬಿಡ್ತಾ ಸೇಮ್ ಇದನ್ನ 5 times ರಿಪೀಟ್ ಮಾಡೋಣ. ಒಂದು 5 times ಮಾಡಿ. ಈಗ ನೆಕ್ಸ್ಟ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋಣ. ನೀವು ಈ ಆಸನ ಮಾಡ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ನಿಮ್ಮ ತಲೆಲೆಲ್ಲ ಒಂಥರ ತಣ್ಣಗೆ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿ ಬ್ಲಡ್ ಫ್ಲೋ ಆಗ್ತಿದೆ ಅಂತ ಹೇಳಿ. ಸೊ ಈಗ ಇದೇ ಆಸನ ಮಾಡ್ತಾ ನಾನು ಕತ್ತನ್ನ ಸ್ವಲ್ಪ ಹಿಂದೆ ಬೆಂಡ್ ಮಾಡ್ತೀನಿ. ಮತ್ತೆ ಸೇಮ್ ಸಿ ಸೆಕ್ಷನ್ ಆಗಿದೆ ಅನ್ನೋರು, ಒಂದು 2-3 ವರ್ಷ ಆಗಿದೆ ಅನ್ನೋರು ಬೇಡ, ಅಥವಾ ಕೆಲವರಿಗೆ ರಪ್ಚರ್ ಆಗಿ ಮತ್ತೆ ರಿಆಪರೇಷನ್ ಆಗಿದೆ ಅನ್ನೋರು ಹೆವಿ ವರ್ಕೌಟ್ ಮಾಡಬೇಡಿ. ಇದರಿಂದ ಮತ್ತೆ ಸ್ಟಿಚಸ್ ರಪ್ಚರ್ ಆಗುವಂಥ ಚಾನ್ಸಸ್ ಇರುತ್ತೆ, ಕೆಲವರಿಗೆ ನೋವು ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಸೇಮ್ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡಿ, ತುಂಬ ಜಾಸ್ತಿ ಬೆಂಡ್ ಮಾಡಬೇಡಿ. ಇದೇ ರೀತಿ ಸೈಡ್ ಬೈ ಸೈಡ್ ಒಂದು 5-10 ಸತಿ ನಿಮ್ಗೆ ಈ ಮಸಲ್ಸ್ ಇಲ್ಲಿ ಎಳಿತಾ ಇರೋದು ಗೊತ್ತಾಗ್ಬೇಕು. ಎಳಿತಾ ಇರೋದು ಗೊತ್ತಾಗ್ತಿದೆ ಅಂದ್ರೆ ನೀವು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಅಂತ, ಎಳಿತಾ ಇಲ್ಲ ಅಂತಂದ್ರೆ ನೀವು ಮಾಡ್ತಾ ಇರೋದು ತಪ್ಪಿದೆ ಅಂತ. ಸೊ ಕಂಪ್ಲೀಟ್ ನಿಮ್ಮ ಬಾಡಿ ಹೀಟ್ ಆಗಿದೆ, ಬಾಡಿನಲ್ಲಿ ಹೀಟ್ ಜನ್ರೇಟ್ ಆಗ್ತಿದೆ, ಎಲ್ಲ ವಾರ್ಮ್ ಆಗಿದೆ. ಸೊ ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಈಗ ಕಾಲನ್ನ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಈಗ ನೋಡಿ, ಇದು ಕೂಡ ಈ ಕಡೆ 5 ಈ ಕಡೆ 5 ಕೌಂಟ್ಸ್ ಅನ್ನ ನೀವು ಮಾಡಬೇಕಾಗುತ್ತೆ.
ಈಗ ನೆಕ್ಸ್ಟ್ ನೋಡಿ, ಈ ರೀತಿ ಎರಡು ಕಾಲನ್ನ ಸ್ವಲ್ಪ ಗ್ಯಾಪ್ ಇಟ್ಕೊಡಿ, ಎರಡು ಕೈಗಳನ್ನ ಸ್ಟ್ರೆಚ್ ಮಾಡಿ, ಈ ರೀತಿ ಕತ್ತನ್ನ ಆ ಕಡೆ ತಿರುಗಿಸ್ಕೊಂಡು ಇವಾಗ ನೀವು ಹಿಂಗೆ ಇಟ್ಕೊಡ್ತೀನಿ ಅಂದ್ರೆ ಓಕೆ, ಗೊತ್ತಾಯ್ತಲ್ಲ. ಸೊ ಈ ಕಡೆ ಎಷ್ಟಾಗುತ್ತಷ್ಟು ಬೆಂಡ್ ಮಾಡಿ ಸ್ನೇಹಿತರೆ. ಇದು ಕೂಡ ಮಿನಿಮಮ್ 5 ಸಲ ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಸಾಮಾನ್ಯವಾಗಿ ನಾವು ಈ ರೀತಿ ಎಕ್ಸಸೈಸ್ ಮಾಡ್ತೀವಲ್ವಾ, ಇದನ್ನು ಮಾಡೋದಕ್ಕಿಂತ ಕರೆಕ್ಟ್ ಪೊಸಿಷನ್ ನಾನು ತೋರಿಸ್ತೀನಿ ನೋಡಿ. ಎರಡೂ ಕೂಡ ಕಾಲನ್ನ ಈ ರೀತಿ ಇಟ್ಕೊಳ್ಳಿ, ಕೈಯನ್ನು ಈ ರೀತಿ ಇಟ್ಕೊಳ್ಳಿ ನೋಡಿ. ಈ ಕೈ ಏನಿದೆ ಈ ಕತ್ತು ನೋಡ್ಕೊಳ್ಳಿ, ಹಾಗೆ ಕತ್ತು ಮೇಲೆ ನೋಡಬೇಕು, ಈ ಭಾಗನ ಟಚ್ ಮಾಡಬೇಕು. ಕತ್ತು ಮೇಲೆ ನೋಡಿ, ಈ ಭಾಗ ಟಚ್ ಮಾಡಿ, ಕತ್ತು ಮೇಲೆ ನೋಡಿ, ಈ ಭಾಗ ಟಚ್ ಮಾಡಿ. ಇದು ಬೆಸ್ಟ್ ಸ್ನೇಹಿತರೆ, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಇದು. ಈ ರೀತಿ ರೊಟೇಟ್ ಮಾಡಬೇಕು ಸ್ನೇಹಿತರೆ ನೋಡಿ. ಈ ರೀತಿ ಮಾಡೋದ್ರಿಂದ ಸೈಡಲ್ಲಿ ಇರುವಂಥ ಕೊಬ್ಬು, ಹೊಟ್ಟೆಗೆ ಸಾಕಷ್ಟು ಪ್ರಮಾಣದಲ್ಲಿ ಎಕ್ಸಸೈಸ್ ಆಗುತ್ತೆ, ಸೊಂಟದ ಭಾಗಕ್ಕೆ ಎಕ್ಸಸೈಸ್ ಆಗುತ್ತೆ. ತುಂಬ ಒಳ್ಳೆ ಎಕ್ಸಸೈಸ್ ಇದು. ಮಿನಿಮಮ್ ಒಂದು 5 ಟೈಮ್ಸ್ ಮಾಡಲೇಬೇಕು ಸ್ನೇಹಿತರೆ. ನಿಮಗೂ ಕೂಡ ಆಯಾಸ ಆಗಿರುತ್ತೆ, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಕೈಯನ್ನ ಈ ರೀತಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕಾಲೆಲ್ಲ ಈ ರೀತಿ ಇದು ಮಾಡ್ಕೊಳ್ಳಿ. ಈಗ ನೋಡಿ, ಇದನ್ನ ಈ ರೀತಿ ಎಷ್ಟಾಗುತ್ತಷ್ಟು ಪ್ರೆಸ್ ಮಾಡ್ತಾ ಹೋಗಿ. ಇದೆಲ್ಲ ತುಂಬ ಈಸಿ ಆಸನಗಳು, ನಿಮಗೆ ಬಾಡಿ ಚೆನ್ನಾಗಿ ಟೋನ್ ಆಗುತ್ತೆ. ಆಲ್ರೆಡಿ ದೇಹದಲ್ಲಿ ಉಷ್ಣತೆ ಜಾಸ್ತಿ ಇರ್ತಾ ಇದೆ, ಎಲ್ಲ ಪ್ರತಿಯೊಂದು ಅಂಗಾಂಗಕ್ಕೂ ಬಿಸಿ ತಾಗಿದೆ. ಈಗ ನೆಕ್ಸ್ಟು ಈ ರೀತಿ ಕಾಲನ್ನು ಸ್ಪ್ರೆಡ್ ಮಾಡಿ ನೋಡಿ, ಕೈಯನ್ನು ಈ ರೀತಿ ಇಟ್ಕೊಡಿ. 1, 2, 3, 4, 5 ಬನ್ನಿ. ಸೇಮ್ ಈಗ ಈ ಕಾಲನ್ನು ಈ ರೀತಿ ಇಡಿ, ಎರಡು ಕೈಗಳನ್ನು ಚಾಚ್ತಾ. 1, 2, 3, 4, 5 ಇದೇ ರೀತಿ 5 ಕೌಂಟ್ಸ್ ಮಾಡೋಣ. ಓಕೆ, ಸೊ ಈ ರೀತಿ 5 ಕೌಂಟ್ಸ್ ಅನ್ನ ಮಾಡ್ಕೋಬೇಕು. ಸೊ ಈಗ ಬಾಡಿಯನ್ನ ಲೂಸ್ ಬಿಟ್ಕೊಂಡು ಸ್ವಲ್ಪ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಕೊಳ್ಳಿ ಒಂದು 3 ಸತಿ. ಅದೇ ರೀತಿ ಎರಡು ಕಾಲುಗಳನ್ನ ಈ ರೀತಿ ಇಟ್ಕೊಳ್ತಾ ಈ ರೀತಿ ಬೆಂಡಾಗಿ
ನೆಕ್ಸ್ಟ್ ಆಸನ ಬಂದು ತುಂಬ ಒಳ್ಳೆಯ ಆಸನ ಇದು, ನಿಮ್ಮ ಅಬ್ಡಾಮಿನ್ ಮಸಲ್ಸು ಕೂಡ ಟೈಟ್ ಆಗುತ್ತೆ, ಹಿಪ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಆಯಿತಾ, ಸ್ವಲ್ಪ ಗ್ಯಾಪನ್ನು ಬಿಟ್ಕೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್, ತಮ್ಮಿನ ಒಳಗೆಳ್ಕೊಂತ ಒಂದು ಎರಡು ಮೂರು ನಾಲ್ಕು ಐದು ಉಸಿರನ್ನ ಹೊರಗಾಗ್ತಾ ಹಾಗೆ ಇದನ್ನು ರಿಪೀಟ್ 5 ಟೈಮ್ಸ್ ಮಾಡೋಣ. ಸೊ ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಬ್ರೀತ್ ಇನ್ ಬ್ರೀತ್ ಔಟ್, ಮತ್ತೆ ಕಾಲು ಎರಡನ್ನು ಅಗಲಿಸ್ಕೊಂಡು ನೋಡಿ ಎರಡು ಕೈಗಳಿಂದ ಈ ರೀತಿ ತುಂಬಾ ಮಂಡಿ ನೋವಿದೆ ಅಂತ ಅನ್ನೋರು ಮಾಡಕ್ ಹೋಗ್ಬೇಡಿ. ಮಂಡಿ ನೋವು ಇಲ್ಲ ಅನ್ನೋರು ಮಾತ್ರ ಈ ಎಕ್ಸಸೈಸ್ ಅನ್ನ ಮಾಡಿ. ಬ್ರೀತ್ ಇನ್, ನಮಸ್ಕಾರ, ಎರಡು ಕೈಗಳನ್ನ ತೆಗೆದುಕೊಂಡು ಸೊ ಈ ರೀತಿ ಮಿನಿಮಮ್ 5 ಟೈಮ್ಸ್ ಮಾಡ್ಕೊಳ್ಳಿ. ಮತ್ತೆ ಸ್ನೇಹಿತರೆ, ಬ್ರೀತ್ ಇನ್ ಬ್ರೀತ್ ಔಟ್, ಕೈಯನ್ನೆಲ್ಲ ಈ ರೀತಿ ಮಾಡ್ಕೊಳ್ತಾ ಕೆಳಗೆ ಕೂತ್ಕೊಳ್ಳೋಣ. ಓಕೆ ಆಯ್ತಾ. ಸೊ ಈಗ ಸ್ವಲ್ಪ ಪತಂಗಾಸನ ಮಾಡೋಣ. ಇದನ್ನ ಬಟರ್ಫ್ಲೈ ಎಕ್ಸಸೈಸ್ ಅಂತ ಕೂಡ ಕರೀತಾರೆ. ನೋಡಿ, ಎರಡೂ ಕಾಲುಗಳನ್ನ ಈ ರೀತಿ ಒಟ್ಟಿಗೆ ಜೋಡಿಸಿ ಆದಷ್ಟು ಈ ರೀತಿ ಒಳಗಡೆ ಆದಂಗೆ ಎಳ್ಕೋಬೇಕು. ಇದಾದ ನಂತರ ಸ್ವಲ್ಪ ಕಾಲನ್ನ ಮುಂದೆ ಎಳೀರಿ, ನಿಮ್ಗೆ ಎಷ್ಟಾಗತ್ತಷ್ಟು ಬೆಂಡ್ ಮಾಡಿ. ಈಗ ಸೈಡ್ ಕುತ್ಕೊಂಡು ತೋರಿಸ್ತೀನಿ, ಬಲ್ಗಾಲ್ ಏನಿದೆ ಇದನ್ನ ಎಡಗಾಲಿಂದ ಈ ರೀತಿ ಆಚ್ಕಾಕೊಳ್ಳಿ. ನಂತರ ಮಿನಿಮಮ್ ಅಂದ್ರೆ ಟ್ವಿಸ್ಟ್ ಮಾಡಿದಾಗ 10 ಸತಿ ಎಣಿಸ್ಬೇಕು. ಶುಗರ್ ಲೆವೆಲ್ ಜಾಸ್ತಿ ಇದೆ ಅನ್ನೋರಿಗೆ ಇದು ಬೆಸ್ಟಲ್ಲಿ ಬೆಸ್ಟ್ ಆಸನ. ಸೊ ಸೇಮ್ ನೋಡಿ, ಕಾಲನ್ನ ಎಡಗಾಲನ್ನ ಬಲಗಾಲಿನ ಜೊತೆಗಿರ್ತೀನಿ, ನಮ್ಮ ಎದೆ ಭಾಗ ಮೇಲಿರಬೇಕು. ಕತ್ತು ಸುಳಿ ನೋಡ್ತಾ ಇರಲಿ, ನೋಡಿ ಈ ರೀತಿ. ಈಗ ಸ್ಟ್ರೈಟ್ ನೇರ ನೋಡ್ತಿದೆ ನನ್ನ ಕತ್ತು, ಕೈ ಕೂಡ ಅಷ್ಟೇ. ಇದರಿಂದ ಸ್ನೇಹಿತರೆ, ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಲೆವೆಲ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಶುಗರ್ ಯಾರಿಗಿದೆ ಅವ್ರಿಗೆ ತುಂಬ ಒಳ್ಳೆ ಆಸನ ಇದು. ಸೊ ಈಗ ನೆಕ್ಸ್ಟ್ ಎಕ್ಸಸೈಸ್ ಬಂದು ಮಲ್ಕೊಂಡು ಮಾಡೋದು. ಎರಡು ಕೈಗಳು ಬೆನ್ನಿನ ಹಿಂಭಾಗ ಇರಲಿ. ಸೊ ಮೊದಲಿಗೆ 90 ಡಿಗ್ರಿಯಲ್ಲಿರಲಿ. ಒಂದು ಎರಡು ಮೂರು ನಾಲ್ಕು ಐದು, ಸ್ವಲ್ಪ 70 ಡಿಗ್ರಿ. ಒಂದು ಎರಡು ಮೂರು ನಾಲ್ಕು ಐದು, 50 ಡಿಗ್ರಿ. ಒಂದು ಎರಡು ಮೂರು ನಾಲ್ಕು ಐದು, 30 ಡಿಗ್ರಿ. ಒಂದು ಎರಡು ಮೂರು ನಾಲ್ಕು ಐದು, 10 ಡಿಗ್ರಿ. ಒಂದು ಎರಡು ಮೂರು ನಾಲ್ಕು ಐದು. ಇದನ್ನ ಸ್ನೇಹಿತರೆ ನೀವು ಮಾಡಿಬಿಟ್ರೆ ನಿಮಗೆ ಬ್ಲಡ್ ಫ್ಲೋ ಆಗೋದು ನಿಮಗೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಬ್ಲಡ್ ಫ್ಲೋ ಆಗುತ್ತೆ. ಸೊ ಇದರಿಂದ ಹೊಟ್ಟೆ ತುಂಬ ಬೇಗನೆ ಕರಗುತ್ತೆ ಆಯಿತಾ. ಸೊ ಇದರಲ್ಲೇ ನೆಕ್ಸ್ಟ್ ಎಕ್ಸಸೈಸ್. ಈಗ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಅನ್ನಿಸ್ತಿದೆ ನಿಮಗೆಲ್ಲ ಸಾಕು. ಇವತ್ತಿಗೆ ಫೈನಲಿ ಒಂದು 5 ಮಿನಿಟ್ಸ್ ಮೆಡಿಟೇಷನ್ ಮಾಡಿಬಿಟ್ಟು ಹೋಗೋಣ. ಈಗ ಆರಾಮಾಗಿ ಒಂದು 5 ನಿಮಿಷ ಮೆಡಿಟೇಷನ್ ಮಾಡೋಣ. ಬಾಡಿ ಎಲ್ಲ ಫುಲ್ ಎನರ್ಜಿಯಿಂದ ಕೂಡಿರುತ್ತೆ. ಆ ಎನರ್ಜಿಯನ್ನು ನಾವು ನಮ್ಮ ದೇಹಕ್ಕೇ ಸೇರಿಸ್ಕೋಬೇಕು. ಯಾವ ರೀತಿ ಅಂತ ಹೇಳ್ತೀನಿ. ಸೊ
ಮಾಡ್ಕೊಳ್ತಾ ನಿಮ್ಮ ಕಣ್ಣ ಮೇಲೆ ಇಟ್ಕೊಡಿ. ಕಣ್ಣನ್ನು ಸಾವಿ ಇಡೀ ದೇಹದ ಮೇಲೆ ಈ ರೀತಿ ಸ್ಪರ್ಶನ ಮಾಡ್ಕೋಬೇಕು. ಸೊ ಈಗ ನಮಗೆ ಬಂದಿರುವಂಥ ಎನರ್ಜಿ ಏನಿದೆ ಅದನ್ನು ಭೂಮಿ ಮೇಲೆ ಕಾಲಿಟ್ಟ ತಕ್ಷಣ ಆ ಗ್ರಾವಿಟೇಷನಲ್ ಪವರ್ಗೆ ಭೂಮಿ ಎಳ್ಕೊಂಬಿಡುತ್ತಂತೆ. ಸೊ ಹಾಗಾಗಿ ಈ ಪ್ರೊಸೀಜರನ್ನು ಯಾವಾಗಲೂ ಯೋಗ ಮಾಡೋದಂತ ಏನೇ ಮಾಡೋದು ಕೂಡ ಲಾಸ್ಟಲ್ಲಿ ಒಂದು 5 ಮಿನಿಟ್ಸ್ ಮೆಡಿಟೇಷನ್ ಕಂಪಲ್ಸರಿ ಅಂತ ಹೇಳ್ತಾರೆ. ಎಸ್, ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಇವತ್ತಿನ ಯೋಗದ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾವುದೇ ರೀತಿ ತುಂಬ ಇಂಟೆನ್ಸ್ ವರ್ಕೌಟ್ ಅಲ್ಲ ಸ್ನೇಹಿತರೆ. ನೆಕ್ಸ್ಟು ನಾನು ನಿಮಗೆ ಬೆನ್ನಿಗೆ ಆಸನಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಮತ್ತು ಹಿಪ್ಗೆ ಕೆಲವೊಂದು ಮತ್ತು ಅಸಿಡಿಟಿಗೆ ಕೆಲವೊಂದು ಆಸನಗಳನ್ನ ನಾನು ಶೇರ್ ಮಾಡ್ತೀನಿ. ಸೊ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಈಗ ಆಲ್ರೆಡಿ 1 ಮಂತ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬ ಜನ ಅದರ ಉಪಯೋಗನ ಪಡ್ಕೊಂಡಿದ್ದಾರೆ. ಇದು ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಇಲ್ಲ, ಯಾವುದೇ ರೀತಿ ಚಾರ್ಜಸ್ ಇಲ್ಲ, ಯಾವುದೇ ರೀತಿ ಏನು ಹೇಳ್ತೀವಿ ಡಯೆಟ್ ಇಲ್ಲ, ನಾರ್ಮಲ್ ಮನೇಲಿರುವಂಥ ಊಟನೇ ಮಾಡ್ತಾ ಯಾವ ರೀತಿ ವೆಯ್ಟ್ ಲಾಸ್ ಆಗೋದು ಅಂತ ಈಗ ಆಲ್ರೆಡಿ ನೋಡಿದ್ದೀರಾ. ಸೊ ನಾನು ಯೂಸ್ಫುಲ್ ಆಗಿರುವಂಥ ವೀಡಿಯೋಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಹೇಳಿ, ಪ್ಲೀಸ್ ಒಂದು ಲೈಕ್ ಮಾಡಬೇಕು. ಹಾಗೆ ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇದೆ ಅವ್ರಿಗೆ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.